ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿತಾ ಇದೆ. ಸಿದ್ದಾಪುರ ತಾಲೂಕಿನ ಜೋಗಿನ ಮಠದ ಬಳಿ ಗುಡ್ಡ ಒಂದು ಕುಸಿದಿದೆಯಂತೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಜೋಗಿನ ಮಠ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯ 206ರಲ್ಲಿದೆ. ಆ ಒಂದು ಪ್ರದೇಶದಲ್ಲಿ ಇದೀಗ ಘಟನೆ ನಡೆದಿರತಕ್ಕಂಥದ್ದು. ಗುಡ್ಡ ಕುಸಿದ ಪರಿಣಾಮ ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಜೋಗ್ ಫಾಲ್ಸ್ಗೆ ಸಂಪೂರ್ಣವಾಗಿ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯ ಇದೀಗ ಬಂದ್ ಆಗಿ ಹೋಗಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿವೆ 9 ಮರಗಳು ಅಂತ ಒಂದು ಇನ್ಫಾರ್ಮೇಶನ್ ಸಹ ಸಿಗ್ತಾ ಇದೆ. ಮರಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಎಸ್ ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ ಕಳೆದ ಒಂದು ವಾರದಿಂದ ಮಲೆನಾಡು ಜೊತೆಗೆ ದಕ್ಷಿಣ ಕನ್ನಡ ಹಾಗೆ ಉತ್ತರ ಕನ್ನಡ ಮಧ್ಯ ಕರ್ನಾಟಕ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅನ್ನುವಂಥದ್ದು. ಇದೀಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸಿದ್ದಾಪುರ ತಾಲೂಕಿನ ಜೋಗಿನ ಮಠದ ಬಳಿ ಗುಡ್ಡ ಒಂದು ಕುಸಿದಿದೆ ಅನ್ನುವಂಥ ಇನ್ಫಾರ್ಮೇಶನ್ TV5ಗೆ ಲಭ್ಯವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಜೋಗಿನ ಮಠ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ಒಂದು ಗುಡ್ಡ ಕುಸಿದಿದೆ. ಹೀಗಾಗಿ ಜೋಗ್ ಫಾಲ್ಸ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದರ ಜೊತೆಗೆ 9 ಮರಗಳು ಸಹ ಅಡ್ಡಲಾಗಿ ಬಿದ್ದಿವೆ, ಅವು ಸಹ ನೆಲ ಕಚ್ಚಿವೆ ಅನ್ನೋಂಥ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಈ ಎಲ್ಲ ಅವ್ಯವಸ್ಥೆ ಅವಾಂತರ ಸೃಷ್ಟಿಯಾಗಿದೆ. ಮರಗಳನ್ನು ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸ್ತಾ ಇದ್ದಾರೆ. ದೃಶ್ಯಗಳನ್ನು ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಉತ್ತರ ಕನ್ನಡದಲ್ಲಿ ಯಾವ ರೀತಿಯಾಗಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಗುಡ್ಡ ಒಂದು ಅಲ್ಲಿ ಕುಸಿದಿದೆ, ಹಾಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆಯಷ್ಟೇ ನಾವು ಚಾರ್ಮಡಿ ಘಾಟ್ನಲ್ಲಿ ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು, ಮಳೆಯಿಂದಾಗಿ ಯಾವೆಲ್ಲ ಅವ್ಯವಸ್ಥೆ ಎದುರಾಗಿತ್ತು, ಜೊತೆಗೆ ಜಿಲ್ಲಾಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಯಾವೆಲ್ಲ ಅರಸಾಸ ಪಟ್ಟರು ಅನ್ನೋದನ್ನ ನಾವು ಗಮನಿಸಿದ್ವಿ. ಇದೀಗ ಉತ್ತರ ಕನ್ನಡ ಭಾಗದಲ್ಲೂ ಸಹ ಮಳೆಯ ಆರ್ಭಟ ಹೆಚ್ಚಾಗಿದೆ ನಾವು ಗಮನಿಸ್ತಾ ಇದ್ದೀವಿ. ಜೋಗ್ ಫಾಲ್ಸ್ಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ರಸ್ತೆ ಇದು. ಆ ರಸ್ತೆಯ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿದೆ. ಹಾಗಾಗಿ ಆ ಕಡೆಯಿಂದ ಈ ಕಡೆ ಅಥವಾ ಈ ಕಡೆಯಿಂದ ಆ ಕಡೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ಅದು ಸಾಕಷ್ಟು ತೊಂದರೆಗೊಳಗಾಗಿರ್ತಕ್ಕಂಥದ್ದು. ವಾಹನ ಸವಾರರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತಮ್ಮ ಗಮ್ಯಸ್ಥಳಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಲೋಚನೆ ಜೊತೆಗೆ ಚಿಂತಾಕ್ರಾಂತರಾಗಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಿದ್ದಿರ್ತಕ್ಕಂಥ ಮರಗಳನ್ನು ತಿರುಗೊಳಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ವರುಣನ ಆರ್ಭಟ ರಾಜ್ಯದಲ್ಲಿ ಎಲ್ಲೆ ಮೀರ್ತಾ ಇದೆ. ಸಾಕಷ್ಟು ಅವಾಂತರಗಳನ್ನು ವರುಣ ಸೃಷ್ಟಿಸಿಬಿಟ್ಟಿದ್ದಾನೆ. ಅದರಲ್ಲೂ ದಕ್ಷಿಣ ಕರ್ನಾಟಕ ಭಾಗ ಅಥವಾ ದಕ್ಷಿಣ ಕನ್ನಡ ಹಾಗೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದಲ್ಲೂ ಸಹ ಸಾಕಷ್ಟು ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ.